ಪುತ್ತೂರಿನ ಜನತೆಯ ಅತ್ಯಂತ ಬೇಡಿಕೆಯಾದ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗಾಗಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರನ್ನು ಸೇರಿಕೊಂಡು ಪುತ್ತೂರಿನಲ್ಲಿ ಸ್ಥಾಪನೆ ಮಾಡಲು ಪಣ ತೊಡಲಾಗುವುದು. ಇದಕ್ಕಾಗಿ ಜನವರಿ ತಿಂಗಳ ಅಂತ್ಯದೊಳಗೆ ಸುಮಾರು 50,000 ಮಂದಿಯನ್ನು ಸಂಪರ್ಕಿಸಿ ಸಹಿ ಸಂಗ್ರಹ ಅಭಿಯಾನ ಕೈಗೊಳ್ಳಲಾಗುವುದು ಎಂದು ಪುತ್ತೂರು ಸರ್ಕಾರಿ ಮೆಡಿಕಲ್ ಕಾಲೇಜು ನಿರ್ಮಾಣ ಹೋರಾಟ ಸಮಿತಿಯ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ ತಿಳಿಸಿದ್ದಾರೆ. ಅವರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ 40 ಎಕರೆ ಜಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಕಾದಿರಿಸಲಾಗಿದೆ. ಕಾಲೇಜು ಸ್ಥಾಪನೆಗೆ ಪೂರಕವಾಗಿ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು, ರೋಟರಿ ಮುಂತಾದ ಸಂಘ ಸಂಸ್ಥೆಗಳು ಸೇರಿದಂತೆ ಸುಮಾರು 15 ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿ ಅರಿವು ಮೂಡಿಸುವ ಕೆಲಸ ಒಂದು ಹಂತದಲ್ಲಿ ನಡೆದಿದ್ದು, ಸಮಾಜದ ಎಲ್ಲಾ ಸಿದ್ಧಾಂತವನ್ನು ಒಪ್ಪಿಕೊಂಡು ಸರ್ಕಾರದ ಜತೆಗೂಡಿಕೊಂಡು ಕಾಲೇಜು ನಿರ್ಮಾಣದ ಗುರಿಯನ್ನು ತಲುಪುವ ಕೆಲಸ ಮಾಡಲಿದ್ದೇವೆ ಎಂದು ತಿಳಿಸಿದರು. ಒಂದು ಹಂತದಲ್ಲಿ ಕಾಲೇಜು ಸ್ಥಾಪನೆಯಾಗುವಲ್ಲಿ ಜನಬೆಂಬಲದ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವ ಕೆಲಸವೂ ನಡೆಯಬೇಕು. ಕಾದರಿಸಲಾದ ಜಾಗದಲ್ಲಿ ಬೇರೆ ಯಾವುದೇ ಯೋಜನೆ ಸ್ಥಾಪನೆಯಾಗಬಾರದು. ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಪೂರ್ವಭಾವಿಯಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆ 300 ಬೆಡ್ಗೆ ಮೇಲ್ದರ್ಜೆಗೇರಬೇಕು. ಈ ನಿಟ್ಟಿನಲ್ಲಿ ಒತ್ತಡ ಹೇರಲಾಗುವುದು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟ ಸಮಿತಿ ಸಂಚಾಲಕ ಲಕ್ಷ್ಮೀಶ ಗಬ್ಲಡ್ಕ, ಉಪಾಧ್ಯಕ್ಷರಾದ ಜೇವಿಯರ್ ಲಿಸೋಜಾ, ರೂಪೇಶ್ ರೈ, ವಿಶುಕುಮಾರ್ ಉಪಸ್ಥಿತರಿದ್ದರು. ವ್ಯಾಪ್ತಿಯನ್ನು ಇಟ್ಟುಕೊಂಡು ಪುತ್ತೂರಿಗೆ ಅತ್ಯಂತ ಬೇಡಿಕೆಯಿರುವಂತಹ ಸರಕಾರಿ ವೈದ್ಯಕೀಯ ಕಾಲೇಜ್ ಅವಶ್ಯಕತೆ ಪುತ್ತೂರಿಗಿದೆ. ನಮಗೆ ಗೊತ್ತಿರಬಹುದು, ಶಿರಾಡಿ, ಚಾರ್ಮಾಡಿ, ಸಂಪಾಜೆ, ಸುಬ್ರಹ್ಮಣ್ಯ ಈ ಕೆಲವು ಭಾಗಗಳಿಂದ ಮಂಗಳೂರಿಗೆ ಹೋಗಬೇಕಿದ್ರೆ ಕಡಿಮೆ ಅಂದರೆ 2.5 ಗಂಟೆ ಅವಧಿ ಬೇಕಾಗ್ತದೆ. ಅದಕ್ಕೆಲ್ಲ ಪುತ್ತೂರು ಒಂದು ಒಳ್ಳೆಯ ಸ್ಥಳ ಆಗಿ ಕಂಡುಬಂದಿದೆ. ಆದ್ದರಿಂದ ಇಂದು ಬೆಳೆಯುತ್ತಿರುವ ಪುತ್ತೂರಿಗೆ ಮುಂದಿನ ದಿನಗಳಲ್ಲಿ ಇದು ಜಿಲ್ಲಾ ಕೇಂದ್ರವಾಗಿ ಮಾರ್ಪಾಡಾಗುವಂಥ ಸಂದರ್ಭ ಕೂಡ ಖಂಡಿತ ಇದೆ. ಈ ನಿಟ್ಟಿನಲ್ಲಿ ಪುತ್ತೂರಿನ ಜನರಿಗೆ ಬೇಕಾಗಿರುವಂತಹ ಅತಿ ಅವಶ್ಯಕವಾಗಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಇದು ಪಕ್ಷಾತೀತವಾಗಿ ನಡೆಯುವಂಥ ಹೋರಾಟ. ಇದು ಎಲ್ಲರನ್ನೂ ಸೇರಿಸಿಕೊಂಡು ಈ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಇದ್ರ ಬಗ್ಗೆ ನಾವು ಮುಂದುವರಿಸ್ತಾ ಇದ್ದೇವೆ. ಪ್ರತಿ ದಿನಗಳಲ್ಲೂ ಕೂಡ ಈ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ವಾರ ಕೂಡ ನಾವು ಸಭೆಗಳನ್ನು ಸೇರಿಸಿಕೊಂಡು ನಾವು ಈ ಬಗ್ಗೆ ಏನು ಮಾಡಬೇಕು, ಮುಂದಿನ ಕಾರ್ಯ ಬೇಕೇನು ಅನ್ನೋ ಬಗ್ಗೆ ಕೂಡ ನಾವು ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಕೆಲವೊಂದು ಸಂಘ ಸಂಸ್ಥೆಗಳನ್ನು ಪತ್ರಿಕಾ ಮಾಧ್ಯಮದವರಿಗೆ ಒಂದಿಗೆ ಕೂಡ ನಾವು ಸಂವಾದವನ್ನು ಮಾಡಿದ್ದೇವೆ. ಡಾಕ್ಟರ್ ಫಾರ್ಮ್ಗಳನ್ನು ಕೂಡ ಪ್ರಮುಖರನ್ನು ಭೇಟಿಯಾಗಿದ್ದೇವೆ. ಇನ್ನು ಸಂಘ ಸಂಸ್ಥೆಗಳನ್ನು ಕೂಡ ಭೇಟಿಯಾಗಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಹಂತದಲ್ಲಿ ನಮ್ಮ ಕಾರ್ಯಾಧ್ಯಕ್ಷರು ಈ ಕ್ಷೇತ್ರದ ಶಾಸಕರನ್ನು ಕೂಡ ಭೇಟಿಯಾಗಿ ಮಾತನಾಡಿದ್ದಾರೆ. ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂತಹ ಎಲ್ಲರಿಗೆ ಪ್ರಯೋಜನವಾಗುವಂತಹ ಕೆಲಸದಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಈಗಾಗಲೇ ಹಿಂದಿನ ಶಾಸಕರಿರುವಾಗ ಮೆಡಿಕಲ್ ಕಾಲೇಜಿಗೆ ಅಂತೇಳಿ ಸರ್ಕಾರಿ ಕಾಲೇಜಿಗೆ ಅಂತೇಳಿ 40 ಎಕರೆ ಜಾಗ ಈಗಾಗಲೇ ಮುಗಿಸಲಾಗಿದೆ. ಇದರ ಪ್ರಥಮ ಹಂತವಾಗಿ ನಾವೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಆ 40 ಎಕರೆ ಜಾಗವನ್ನು ಕಂದಾಯ ಇಲಾಖೆಯ ಮೂಲಕ ಒತ್ತಾಯ ಕರ್ತಾ ಇದ್ದೇವೆ. ಅದು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಅದು ಮೀಸಲಾತಿ ಮಾಡಿ ಇಟ್ಟಿದೆ ಅನ್ನೋ ಒಂದು ನಾಮಫಲಕವನ್ನು ಆ ಭಾಗದಲ್ಲಿ ಆ ಜಾಗದಲ್ಲಿ ಅದನ್ನು ಹಾಕಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ. ಅದನ್ನು ಅದಕ್ಕೆ ಬೇಕಾದ ಬೌಂಡ್ರೀಸ್ ಗಳನ್ನು ಕೂಡ ಅದನ್ನು ಮಾಡಿ ಅದೊಂದು ಮೀಸಲಾತಿ ಜಾಗಕ್ಕೆ ಬೇರೆ ಯಾವುದೇ ಕಾರ್ಯಕ್ಕೆ ಅದನ್ನು ಉಪಯೋಗಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನು ಅದಕ್ಕೆಯಾಗಿ ಮೀಸಲಾಗಿರಬೇಕು ಅಂತೇಳಿ ಒತ್ತಾಯವನ್ನು ತರ್ತಾ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ ಇನ್ನೂ ಅವಶ್ಯಕ ಇರುವಂಥದ್ದು 300 ಬೆಡ್ಗಳ ಹಾಸಿಗೆಯ ಆಸ್ಪತ್ರೆ ಮೇಲ್ದರ್ಜೆಗೆ ಆಗಲೇಬೇಕಾಗುತ್ತೆ. ಈಗಿನ ನಮ್ಮ ಸರ್ಕಾರಿ ಆಸ್ಪತ್ರೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವಾರು ಕುಂದುಕೊರತೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಡಯಾಲಿಸಿಸ್ ಒಬ್ಬರ ಸರಿಯಾಗಿ ವ್ಯವಸ್ಥೆ ಇಲ್ಲ, ಸರಿಯಾದ ಎಲ್ಲ ಡಾಕ್ಟರ್ಗಳ ವ್ಯವಸ್ಥೆ ಇಲ್ಲಿಲ್ಲ. ಡ್ಯೂಟಿ ಇದ್ದ ದಿವಸ ಮರು ದಿವಸ ಆ ಡಾಕ್ಟರ್ಗಳು ಪ್ರಶ್ನೆ ಕೇಳಿ ಅಧಿವೇಶನದಲ್ಲಿ ಅದನ್ನು ಒತ್ತಾಯಪೂರ್ವಕವಾಗಿ 300 ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಇದು ಸಕಾಲ ಅಂತೇಳಿ ಅನ್ನಿಸ್ತೀನಿ. ಯಾಕೆಂತೇಳಿದ್ರೆ ಈ ಅವಧಿ ನಾನು ಇದು ಹೆಚ್ಚಿನ ಕಡೆಯ ಅಧಿವೇಶನ ಬಜೆಟ್ನ ಅಧಿವೇಶನ, ಅದೇ ಅದು ಯಾವುದೇ ಚರ್ಚೆ ಆಗುವುದಿಲ್ಲ. ಇದು ಈಗ ಈ ಶಾಸಕತ್ವದ ಅವಧಿಯ ಕಡೆಯ ಅಧಿವೇಶನ, ಇದು ಸೂಕ್ತ ಕಾಲ ಅಂತೇಳಿ ಅನಿಸ್ತದೆ. ಅದರಿಂದ ಅದನ್ನು ಕೂಡ ಒತ್ತಾಯ ಮಾಡಬೇಕು.
ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಬೇಕು ಮೊನ್ನೆ ಅವರೇ ಹೇಳಿದ್ದಾರೆ, ಯಾರು ಶಾಸಕರು ಮೊನ್ನೆ ಈ ಬಗ್ಗೆ ನಮ್ಮ ಗೌರವಾಧ್ಯಕ್ಷರಿಗೆ ಅವರು ಹೇಳಿದ್ದಾರೆ. ಅವರನ್ನು ಅಣ್ಣನ ಭೇಟಿಯಾಗ್ತದೆ ಭೇಟಿಯಾಗಿ ಈಗ ನಾವೊಂದು ಎಲ್ಲ ಒಟ್ಟಿಗೆ